ಕೂಲ್ ಆಗಿ ಕಾಣೋಕೆ ಯಾರಿಗೆ ಇಷ್ಟ ಇರಲ್ಲ ಹೇಳಿ. ಎಳೆ ವಯಸ್ಸಿನಿಂದ ಇಳಿ ವಯಸ್ಸಿನವರೆಗೂ ಕೂಡ ಈ ಸೌಂದರ್ಯದ ಮೋಹ ಯಾರನ್ನು ಬಿಟ್ಟಿಲ್ಲ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಹಾಗೆ ಸೌಂದರ್ಯವನ್ನು ವೃದ್ಧಿಸಲು ಫೇಶಿಯಲ್, ಕ್ಲೀನಪ್, ಮೇಕಪ್ ಹಾಗೆ ಹೀಗೆ ಇನ್ನು ಅನೇಕ ರೀತಿಯ ಸರ್ಕಸ್ ಮಾಡ್ತೀವಿ. ಬನ್ನಿ ಇವತ್ತಿನ ಸಂಚಿಕೆಯಲ್ಲಿ ಹೀರೆಕಾಯಿಯಿಂದ ಆಗುವ ಲಾಭಗಳನ್ನು ತಿಳಿಯೋಣ. ಹೀರೆಕಾಯಿ ನೋಡಲು ಹಸಿರು ಬಣ್ಣದಲ್ಲಿದ್ದು ಬಳ್ಳಿಯಲ್ಲಿ ಬೆಳೆಯುವ ತರಕಾರಿಯಾಗಿದೆ. ಇದನ್ನ ಹೆಚ್ಚಾಗಿ ಪಲ್ಯ ಸಾಂಬಾರ್ ಚಟ್ನಿಯನ್ನ ಮಾಡಲು ಬಳಸಲಾಗುತ್ತದೆ. ಹೀರೆಕಾಯಿಯಿಂದ ನಮ್ಮ ಆರೋಗ್ಯ ಮತ್ತು ಸೌಂದರ್ಯಕ್ಕೆ ತುಂಬಾ ಲಾಭಗಳಿವೆ. ಹೀರೆಕಾಯಿಯಲ್ಲಿ ಕ್ಯಾಲೋರೀಸ್, ಫ್ಯಾಟ್, ಸೋಡಿಯಂ, ಪೊಟ್ಯಾಷಿಯಂ, ಕಾರ್ಬೋಹೈಡ್ರೇಟ್, ಡಯಟರಿ ಫೈಬರ್, ಶುಗರ್, ಪ್ರೋಟೀನ್, ವಿಟಮಿನ್ ಎ, ವಿಟಮಿನ್ ಸಿ, ವಿಟಮಿನ್ ಬಿ6, ಐರನ್ ಮತ್ತು ಮ್ಯಾಗ್ನೀಷಿಯಂ ಅನ್ನ ಹೊಂದಿದೆ. ಹೀರೆಕಾಯಿ ಹೆಲ್ದಿ ಟಿಪ್ಸ್. ರಕ್ತದಲ್ಲಿರುವ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣ ಮಾಡುತ್ತದೆ. ಮೂಲವ್ಯಾಧಿ ಸಮಸ್ಯೆಯಿಂದ ಬಳಲುವವರಿಗೆ ಹೀರೆಕಾಯಿ ಸೇವನೆಯು ಉಪಯೋಗಕಾರಿ. ಕಣ್ಣಿನ ದೃಷ್ಟಿಯನ್ನ ಕಾಪಾಡುವಲ್ಲಿ ಹೀರೆಕಾಯಿ ಸೇವನೆ ಉತ್ತಮವಾಗಿದೆ. ಉರಿಮೂತ್ರ ನಿವಾರಣೆ ಮಾಡುವಲ್ಲಿ ಹೀರೆಕಾಯಿ ಉತ್ತಮ ಆಹಾರವಾಗಿದೆ. ಹೀರೆಕಾಯಿಯನ್ನ ಸೇವಿಸುವುದರಿಂದ ಇದು ರಕ್ತವನ್ನು ಶುದ್ಧೀಕರಿಸುತ್ತದೆ. ಅನಿಮೀಯ ತೊಂದರೆಯಿಂದ ಪಾರಾಗಲು ಹೀರೆಕಾಯಿ ಸೇವನೆಯು ಸಹಾಯಕಾರಿ. ಇದು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಹೋಗಲಾಡಿಸಿ ಚರ್ಮದ ಆರೋಗ್ಯವನ್ನ ಕಾಪಾಡುತ್ತದೆ. ಹೀರೆಕಾಯಿಯನ್ನ ಸೇವಿಸುವುದರಿಂದ ಜಾಂಡಿ ಸಮಸ್ಯೆಯಿಂದ ಬಳಲುವವರಿಗೆ ಸಹಾಯಕಾರಿ. ದೇಹದ ನಿರ್ಜಲೀಕರಣ ಸಮಸ್ಯೆಯನ್ನ ಹೋಗಲಾಡಿಸುವಲ್ಲಿ ಹೀರೆಕಾಯಿ ಸೇವನೆಯು ಉತ್ತಮವಾಗಿದೆ. ಒಣಗಿಸಿ ಕುಟ್ಟಿದ ಹೀರೆಕಾಯಿ ಪೌಡರ್ ಅನ್ನು ತಲೆಗೆ ಲೇಪಿಸುವುದರಿಂದ ಎಳೆ ವಯಸ್ಸಿನಲ್ಲಿ ಬಿಳಿ ಕೂದಲನ್ನ ನಿಯಂತ್ರಿಸಬಹುದು. ಹೀರೆಕಾಯಿಯನ್ನ ಸೇವಿಸುವುದರಿಂದ ಇದು ತೂಕವನ್ನ ಇಳಿಕೆ ಮಾಡಲು ಸಹಾಯ ಮಾಡುತ್ತದೆ. ಹೀರೆಕಾಯಿ ಇದೊಂದು ಆಂಟಿ ಆಕ್ಸಿಡೆಂಟ್ ಆಗಿದೆ. ಹೀರೆಕಾಯಿ ಸೇವನೆಯು ಜೀರ್ಣಕ್ರಿಯೆಯನ್ನ ಉತ್ತಮಗೊಳಿಸುತ್ತದೆ. ಹೀರೆಕಾಯಿ ಬ್ಯೂಟಿ ಟಿಪ್ಸ್. ಬೇಕಾಗುವ ಸಾಮಗ್ರಿಗಳು ಹೀರೆಕಾಯಿ, ಜೇನುತುಪ್ಪ ಮತ್ತು ನಿಂಬೆಹಣ್ಣು. ಮಾಡುವ ವಿಧಾನ: ಒಂದು ಹೀರೆಕಾಯಿಯನ್ನ ಚೆನ್ನಾಗಿ ತೊಳೆದು ಸಿಪ್ಪೆ ತೆಗೆದು ಸಿಪ್ಪೆಯನ್ನ ಮಾತ್ರ ಒಂದು ಮಿಕ್ಸಿ ಜಾರಿಗೆ ಹಾಕಿ, ನಂತರ ಇದಕ್ಕೆ 1-2 ಟೀಸ್ಪೂನ್ ಜೇನುತುಪ್ಪ ಮತ್ತು 4-5 ಹನಿ ನಿಂಬೆ ರಸವನ್ನು ಹಾಕಿ ಚೆನ್ನಾಗಿ ರುಬ್ಬಿ ನಿಮ್ಮ ಫೇಸ್ಗೆ ಅಪ್ಲೈ ಮಾಡಿ. ತದನಂತರ 15-20 ನಿಮಿಷಗಳ ಕಾಲ ಬಿಟ್ಟು ನೀರಿನಿಂದ ತೊಳೆಯಿರಿ. ಇದು ನಿಮ್ಮ ಚರ್ಮದ ಕಾಂತಿಯನ್ನು ಹೆಚ್ಚಿಸಿ ಸನ್ಬರ್ನಿಂದ ಮುಕ್ತಿಗೊಳಿಸುತ್ತದೆ.